So natural ಆಗಿ acting ಬಂತು. ಅದೇ ರೀತಿ ಆಕ್ಟಿಂಗ್ ಬಗ್ಗೆ ಒಂದು ವಿಷಯ ಮಾತಾಡಿದ್ರು ಅವರು, ನ್ಯಾಚುರಲ್ ಆಗಿತ್ತು ಅಂತ. ನಿಮ್ಮ ಡಾನ್ಸ್ ಬಗ್ಗೆ ಕೂಡ ಚಿತ್ರತಂಡ ನಮಗೆ ಬಹಳ ಹೇಳಿದ್ದಾರೆ. ಅದ್ಭುತವಾದ ಡಾನ್ಸರು, ಬಾಲಿವುಡಿಂದ ಹೃತಿಕ್ ರೋಷನ್ ಅವರೆಲ್ಲ ಕಾಲ್ ಮಾಡಿ ಹೇಳಿದ್ರು ನನಗೊಂದು ಅದ್ಭುತವಾದ ಕಾಂಪಿಟೇಟರ್ ಸಿಕ್ಕಿದ್ದಾರೆ ಅಂತ. ಇದ್ರ ಬಗ್ಗೆ ನಿಮ್ಮ ಎರಡು ಮಾತುಗಳಲ್ಲಿ ಸಂದರ್ಭ ಸಹಿತ ವಿವರಿಸೋದಾದರೆ? ಐ ಥಿಂಕ್ ಅವರು ಅಷ್ಟೊಂದು ಇನ್ಸೆಕ್ಯೂರ್ ಆಗಬಾರ್ದು ಅನಿಸುತ್ತೆ. ಕಾಂಪಿಟೇಷನ್ ಅನ್ನ ಓಪನ್ ಆಗಿ ಅಕ್ಸೆಪ್ಟ್ ಮಾಡ್ಕೋಬೇಕು. ಹೌದೌದು. ಅದಕ್ಕೆ ಸರ್ ಒಂದೇ ಒಂದ್ಸಲ ಮೈಕ್ ಕೊಡಿ, ಒಂದೇ ಒಂದು ನಿಮಿಷ. ಇವತ್ತು ಶೂ ತಪ್ಪಾಕೊಂಡ್ ಬಂದ್ಬಿಟ್ಟಿದ್ದೀನಿ, ಅದು ಬೇರೆ ಶೂ ಇದ್ದಿದ್ರೆ ಗ್ಯಾರಂಟಿ ಟ್ರೈ ಮಾಡಬಹುದಿತ್ತು. ಅದು ಅವಾಗ 100% ಫಸ್ಟ್ ಬೆಂಚ್ ತರ ಪರ್ಫಾರ್ಮೆನ್ಸ್ ಇರೋದು. ಈಗ ಲಾಸ್ಟ್ ಬೆಂಚ್ ಪರ್ಫಾರ್ಮೆನ್ಸ್ ಕೊಟ್ರೇನೆ ಸಾಕು ನಮ್ಗೆ. ಕೊಡಿ ಸರ್ ಮೈಕ್. ಅಲ್ಲ ನನ್ನ ಜೊತೆ ನನ್ನ ಹಾಡಲ್ಲಿ ಇದ್ದಿದ್ದು ಒಬ್ರು ಪ್ರಾಪರ್ಟಿ ತರ ಇದ್ರಲ್ಲ, ಶರ್ಮಿಲಾ ಅವ್ರನ್ನು ಕರೆದು ಬಿಡಿ. ದಯವಿಟ್ಟು ಬನ್ನಿ ಪ್ಲೀಸ್. ಅದ ಆಕ್ಚುಲಿ ಉಲ್ಟಾ, ಸಾಂಗ್ ಶೂಟ್ ಮಾಡಬೇಕಂದ್ರೆ ಎಲ್ಲರೂ ಹೇಳ್ತಾ ಇದ್ರು ಶರ್ಮಿಲಾ ಅವ್ರು ನಿನ್ನ ಪ್ರಾಪರ್ಟಿ ತರ ಟ್ರೀಟ್ ಮಾಡ್ತಿದ್ದಾರೆ ಅಂತ. ಅದ್ ನೋಡಿದ್ರಲ್ಲ ಮೇಕಿಂಗ್ ಶಾರ್ಟ್ ಅಲ್ಲಿ ಹಿಂಗೆ ಹೇಳುದು. ಒಂದೇ ಒಂದ್ ನಿಮಿಷ ಟೈಮ್ ಕೊಡಿ. ಡಾನ್ಸರ್ಸ್ ಪ್ರಾಪರ್ಟಿ ಕೊಡ್ರಪ್ಪ, ಅಷ್ಟೇ ಕೊಡಿ. ಥ್ಯಾಂಕ್ ಯು ವೆರಿ ಮಚ್. ಇದಕ್ಕಿಂತ ಅದ್ಭುತ ಪ್ರಾಪರ್ಟಿ ನಮ್ಮ ಬ್ಯೂಟಿಫುಲ್ ಅಂಡ್ ಗಾರ್ಜಿಯಸ್ ಶರ್ಮಿಳಾ ಮಾಂಡ್ರೆ ಅವರು ತೊಗೊಂಬರೋದಕ್ಕೆ ಸಾಧ್ಯನೇ ಇಲ್ಲ. ಮ್ಯಾಮ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ನಿಮ್ಮ ಪ್ರಾಪರ್ಟಿನೂ ರೆಡಿ ಇದೆ, ಅವ್ರ ಪ್ರಾಪರ್ಟಿನೂ ರೆಡಿ ಇದೆ, ಬನ್ನಿ. ಇದು ಸಭ್ಯಸ್ಥರ ಕಾರ್ಯಕ್ರಮ ಸದ್ಯಕ್ಕೆ ಅಂತ ಮಾಹಿತಿಯನ್ನು ನೀಡಿದ್ದಾರೆ. ಸಂದರ್ಭ ಸಹಿತ ಆಮೇಲೆ ವಿವರಣೆ ನೀಡೋಣ. ಅದು ತಗೋಬೇಕಾ? ಓಕೆ, ಇಲ್ಲ ಅವ್ರಿಗೆ ಸಾಂಗ್ ಶುರು ಆಗುತ್ತೆ ಇವರ ಬ್ಯೂಟಿಫುಲ್ ಡಾನ್ಸ್. ಈಗ ಮೈಕ್ ಕೊಡ್ತೀರಾ? ಆ ಸಾಂಗ್ ನ ಮತ್ತೆ ಕೇಳ್ಬೋದಾ ಪ್ಲೀಸ್?